ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ಸುದ್ದಿ ಆಗಸ್ಟ್ ಎರಡನೇ ತಾರೀಕು ದೆಹಲಿಯಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ ಕಾಂಗ್ರೆಸ್ನದ್ದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇ ವಾಲಾ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಕರ್ನಾಟಕದಿಂದ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹತ್ತೊಂಬತ್ತು ಸಚಿವರಿಗೆ ದೆಹಲಿಗೆ ಬುಲಾವ್ ಬಂದಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಮುನಿಯಪ್ಪ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಖಾನ್ ಚಲ್ರಾಯಸ್ವಾಮಿ ಶಿವಾನಂದ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಎನ್ ಎಸ್ ಬೋಸ್ರಾಜು ಪ್ರಿಯಾಂಕ್ ಖರ್ಗೆ ಇವರಿಗೆ ದೆಹಲಿ ಹೈಕಮಾಂಡ್ ಬುಲಾವನ್ನು ಕೊಟ್ಟಿದೆ ಸೊ ಹತ್ತೊಂಬತ್ತು ಜನ ನಾಳೆ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ ಎರಡನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಪ್ರಮುಖವಾಗಿ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಅಸಮಾಧಾನ ಶಾಸಕರ ಬೇಸರ ಈ ವಿಚಾರವಾಗಿ ಚರ್ಚೆ ಆಗುತ್ತೆ ಜೊತೆಗೆ ಬಿ ಜೆ ಪಿ ಕಾಂಗ್ರೆಸ್ ವಿರುದ್ಧ ಸವಾರಿಯನ್ನು ಮಾಡ್ತಾ ಇದೆ ಜೆ ಡಿ ಎಸ್ ಕೂಡ ಸಾಥ್ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಸಚಿವರ ಹೇಳಿಕೆಗಳು ಅದು ಪರಮೇಶ್ವರ್ ಆಗಿರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಕೆಲವೊಂದಿಷ್ಟು ಸಚಿವರ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ತಂದಿಡ್ತಾ ಇದ್ದಾವೆ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಇದೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸಿದೆ ಸೊ ಆ ವಿಚಾರವೂ ಕೂಡ ಮಾತುಕತೆ ಆಗುತ್ತೆ ಇದರ ಜೊತೆಗೆ ಲೋಕಸಭಾ ಚುನಾವಣೆಗೆ ಇನ್ನು ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಟೈಮ್ ಇದೆ ಈಗಲೇ ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು ಯಾರು ಅಭ್ಯರ್ಥಿಗಳಾಗಬೇಕು ಅಭ್ಯರ್ಥಿಗಳ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದರೆ ನಮಗೆ ರಾಜಕೀಯ ಅಜೆಂಡಾ ಇದೆ ಸಂಸತ್ ಚುನಾವಣೆಗೆ ನಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಬೇಕಾಗಿದೆ ಲೋಕಸಭಾ ಚುನಾವಣೆ ಹಾಗೂ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಗಾಗಿ ಕೂಡ ನಾವೆಲ್ಲ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಹಂಚ್ಕೊಳ್ಬೇಕಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದು ಈ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಈ ನಡುವೆ ಏನು ಸಿ ಎಮ್ಮು ಡಿ ಸಿ ಎಮ್ಮು ಸಚಿವರಿಗೆಲ್ಲರೂ ಕೂಡ ಬುಲ ಬರ್ತಾ ಶ ಸಚಿವರು ಕೂಡ ಬೆಂಗಳೂರಿನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಸಚಿವರು ಶಾಸಕರಿಂದ ಬೇಜು ತುಂಬ ಸಭೆಗಳು ಕೂಡ ಆಗ್ತಾ ಇತ್ತು ಇವತ್ತು ಕೂಡ ಸದಾಶಿವನಗರದಲ್ಲಿ ಎಂ ಬಿ ಪಾಟೀಲ್ ಅವ್ರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನು ಮಾಡಿದ್ರು ಸೊ ಏನೆಲ್ಲ ಚರ್ಚೆ ಆಗಬಹುದು ಏನೆಲ್ಲ ಮಾತುಕತೆ ಆಗಬೇಕು ಏನು ಅಂತ ಸೊ ನೋಡೋಣ ದೆಹಲಿಯ ಸಭೆಯಲ್ಲಿ ಏನಾಗುತ್ತೆ ಅಂತ ವಿಶೇಷವಾಗಿ ಶಾಸಕರ ಅಸಮಾಧಾನ ಒಂದು ಸಚಿವರು ಏನೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ವಿವಾದಕ್ಕೆ ಸಿಲುಕದಂತೆ ಹೇಗೆ ಸರ್ಕಾರ ನಡ್ಕೊಂಡು ಹೋಗಬೇಕು ಅಂತ ಅದಾದ ಮೇಲೆ ಗ್ಯಾರಂಟಿ ಯೋಜನೆಗಳು ಈ ಜಾರಿ ಇರೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಪೂರಕವಾಗಿ ಸ್ಪಂದನೆ ಕೊಡ್ತಾ ಇದ್ದಾರಾ ಏನು ಹೇಳ್ಬೋದು ಜನ ಏನು ಹೇಳ್ತಾರೆ ಅದ್ರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡೋಕ್ಕೂ ಕೂಡ ಸೂಚನೆಯನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದ್ರ ಜೊತೆಗೆ ಪ್ರಮುಖವಾಗಿ ಬಿ ಜೆ ಪಿ ಹೇಗೆ ಟಾರ್ಗೆಟ್ ಮಾಡ್ತಾ ಇದೆ ವಿಪಕ್ಷ ನಾಯಕ ಇಲ್ಲದೇ ಇದ್ದರೂ ಕೂಡ ಬಿ ಜೆ ಪಿ ನಾಯಕರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಸ್ಕೊವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ಉಡುಪಿ ಪ್ರಕರಣ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ಬೇರೆ ಕೇಸ್ ಆಗಿರ್ಬೋದು ಸೊ ಆ ಒಂದು ಕೇಸ್ಗಳನ್ನು ವಿವಾದಗಳಿಂದ ಹೇಗೆ ಹೊರಗಡೆ ಬರಬೇಕು ವಿವಾದ ಸೃಷ್ಟಿ ಆಗದಂತೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಚರ್ಚೆ ಆಗಬಹುದು ಈ ನಡುವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ ಹಿಂದೆ ಸ್ವಾತಂತ್ರ್ಯವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಥವಾ ಹಾಲಿ ಇರ್ತಕ್ಕಂಥ ಶಾಸಕರಿಗೆ ಸಚಿವರನ್ನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕಾ ಬೇಡವಾ ಈಗ ಕೆ ಎಚ್ ಮುನಿಯಪ್ಪ ಕೋಲಾರಿಂದ ಮತ್ತೆ ಸ್ಪರ್ಧೆ ಮಾಡಿಸ್ಬೇಕಾ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇತ್ತು ಬೆಳಗಾವಿಗೆ ಹಿಂದೆ ಸ್ಪರ್ಧೆ ಸೋತಿದ್ರು ಅವರ ಲೆಕ್ಕಾಚಾರ ಏನು ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ನೋಡೋಣ ಆಗಸ್ಟ್ ಎರಡನೇ ತಾರೀಕು ಏನೆಲ್ಲ ಚರ್ಚೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸಲೂಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಸಚಿವರಿಗೆ ಕ್ಲಾಸ್ ತೊಗೊಳ್ತಾರೆ ರಾಹುಲ್ ಗಾಂಧಿ ಅಂತ ನೋಡೋಣ ಏನೆಲ್ಲ ಆಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಟ್ಟಿನಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಅಂತೂ ಆಗುತ್ತೆ